ಶಂಕರಾಚಾರ್ಯ ಉಳಿಸಿದ ದಾಳ ಯಶಸ್ವಿ. ಶಂಕರಾಚಾರ್ಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಷ್ಟೇ. ವಿಜೇಂದ್ರ ಅವರು ರಾಜ್ಯದ ಶಾಸಕರು ಇಡೀ ರಾಜ್ಯದಲ್ಲಿ ಯುವಕರ ಅಪೇಕ್ಷೆ ಆಗಿತ್ತು. ಬಹುತೇಕ ಕಾರ್ಯಕರ್ತರು ಮುಖಂಡರು ಬಹಳಷ್ಟು ಜನರು ನಿರೀಕ್ಷೆ ಇತ್ತು, ಅಪೇಕ್ಷೆ ಇತ್ತು. ಕಾರ್ಯಕರ್ತರ ಮುಖಂಡರ ಬಹಳಷ್ಟು ಜನರ ಧ್ವನಿಯಾಗಿ ಮಾತಾಡಿದ್ದೇನೆ ವಿನ ವೈಯಕ್ತಿಕವಾಗಿ ನಾನು ಬಗ್ಗೆ ನಿರ್ಧಾರ ಮಾಡಿಲ್ಲ. ಧ್ವನಿಯಾಗಿ ಮಾತಾಡಿದ್ದೀನಿ. ವಿಜಯೇಂದ್ರ ಒಬ್ಬ ಸಮರ್ಥ ನಾಯಕ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ ಯಡಿಯೂರಪ್ಪನವರು ವಿಜಯೇಂದ್ರ ಸಂಘಟನಾ ಚತುರ. ಅವ್ರಿಗೆ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನನ್ನಿಂದಲೇ ಸಿಕ್ಕಿದ್ರು ಅಂದರೆ ದೊಡ್ಡದು. ಇನ್ನು ಮುಂದೆ ನಾನು ಹೇಳ್ತೀನಿ, ರೇಣುಕಾಚಾರ್ಯ ನಿದ್ದೆ ಮಾಡಲ್ಲ. ನಾನು ಇಲ್ಲಿ ಶಕ್ತಿ ಪ್ರದರ್ಶನ ಇಲ್ಲ, ಬಲಾಬಲ ಇಲ್ಲ. ನಾನು ಎಲೆಮರೆಕಾಯಿಯಾಗಿ ವಿಜಯನ್ ಜೊತೆಗೆ ಹೋರಾಟ ಮಾಡಲ್ಲ. ಎಲೆಮರೆಕಾಯಿಯಾಗಿ 28 ಲೋಕಸಭೆ ಗೆಲ್ಬೇಕು. ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮುಂಬರುವ ವಿಧಾನಸಭೆ ಚುನಾವಣೆ ಇದನ್ನು ಸವಾಲಾಗಿ ನಾವೆಲ್ಲ ಸ್ವೀಕಾರ ಮಾಡಿ ಸಂಕಲ್ಪ ಮಾಡಿ ರಾಜ್ಯದ ಅಧಿಕಾರಕ್ಕೆ ಬರ್ತೀವಿ. ನಾಳೆ 15 ತಾರೀಕು ವಿಜಯೇಂದ್ರ ಅಧ್ಯಕ್ಷರ ಪದಗ್ರಹಣ ಮಾಡ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ತೆರಳ್ತಾ ಇದ್ದೀವಿ. ಬಿಜೆಪಿ ಅರಮನೆ ಮಾಡಿದ್ವಿ.